ಪ್ರೀತಿಯುಳ್ಳ ದೇವರ ಮಕ್ಕಳೇ, ತಿರುಗಿನೊಂದು ಆವರ್ತಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ಒಂದು ಚಿಕ್ಕ ಆತ್ಮೀಕ ಸಂದೇಶವನ್ನು ನಾವು ಕೇಳೋಣ. ಅಭಿಷೇಕದ ಕುರಿತಾಗಿ ಈ ದಿನ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕಿದ್ದೇನೆ. ನಾವು ಜೀವಿಸುವಂಥ ಈ ಕಾಲ ಪರಿಶುದ್ಧಾತ್ಮನು ಅಪರಿಮಿತವಾಗಿ ಸುರಿಸಲ್ಪಡುವಂಥ ಕಾಲ. ಏಕೆಂದರೆ ಬೈಬಲಲ್ಲೇ ನಾನು ಕಡೇ ದಿನಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಹೌದು, ಆ ವಾಗ್ದಾನ ಅಪೊಸ್ತಲ ಕೃತ್ಯ 2 ಅಧ್ಯಾಯದಲ್ಲಿ ನಡೆಯಿತು. ಆ ದಿನದ ಮೊದಲುಗೊಂಡು ದೇವರು ತನ್ನ ಜನರ ಮೇಲೆ, ಸಭೆಗಳ ಮೇಲೆ, ಅಭಿಷೇಕವನ್ನು ಬಯಸುವಂಥ ಜನರ ಮೇಲೆ ದೇವರು ತನ್ನ ಆತ್ಮವನ್ನು ದೇವರು ಸುರಿಸುತ್ತಿದ್ದಾರೆ. ಪ್ರೀತಿಯ ದೇವ ಜನರೇ, ಅಭಿಷೇಕ ನಿಮ್ಮ ಜೀವಿತವನ್ನು ಬದಲಾಯಿಸ್ತದೆ. ಸತ್ಯವೇದದಲ್ಲಿ ಅನೇಕ ಭಕ್ತರನ್ನು ನಾವು ನೋಡುವಾಗ ಸಂಸೋನನು, ಅವನು ಬಹಳ ಸಾಧಾರಣ ಮನುಷ್ಯನೇ, ಅವನ ಮೇಲೆ ಪರಿಶುದ್ಧ ಆತ್ಮನ ಅಭಿಷೇಕ ಇಳಿದು ಬರುವಾಗ ಅವನು ಸಿಂಹದ ಬಾಯನ್ನು ಸೇಳಿದಂತೆ, ಫಿಲಿಸ್ಟರನ್ನು ಕೊಂದು ಹಾಕಿದಂತೆ ಅಷ್ಟು ಬಲಶಾಲಿಯಾಗಿ ಮಾರ್ಪಡುತ್ತಾ ಇದ್ದ. ಕಾರಣ ಏನು ಗೊತ್ತಾ? ಅವನ ಮೇಲೆ ಬರುತ್ತಾ ಇದ್ದಂಥ ಅಭಿಷೇಕದ ಶಕ್ತಿಯಿಂದ. ಹೌದು ಪ್ರಿಯರೇ, ಅಭಿಷೇಕದ ಶಕ್ತಿ ನಿನ್ನ ಜೀವಿತವನ್ನು ಬದಲಾಯಿಸ್ತದೆ. ನೀನು ಬಲಹೀನನಾಗಿರ್ಬೋದು, ಹಾಗೆ ಒಂದು ಹೆಸರಿಗೆ ಮಾತ್ರ ವಿಶ್ವಾಸಿಯಾಗಿ ಜೀವಿಸುವುದು ಬೇರೆ, ಆದರೆ ಪವಿತ್ರಾತ್ಮನ ಅಭಿಷೇಕದೊಂದಿಗೆ ಜೀವಿಸುವಂಥ ಅನೇಕ ವ್ಯತ್ಯಾಸಗಳನ್ನು ನಾವು ಕಾಣಬಹುದಾಗಿದೆ. ನೋಡಿ, ಎಲಿಯನ ಮೇಲೆ ಒಂದು ಅಭಿಷೇಕದ ಶಕ್ತಿ ಇತ್ತು. ದೇವರು ನೀನು ಮಾಡಬೇಕಾದ ಒಂದು ಸ್ಥಳಕ್ಕೆ ದೇವರವನ್ನು ಕಳಿಸಿದಾಗ 40 ದಿನಗಳು ಹಗಲು ರಾತ್ರಿ ಸೋತು ಹೋಗದೆ ನಡೆದು ಹೋರೇಬ್ ಎಂಬ ದೇವಗಿರಿಯನ್ನು ಸೇರಿದನು. ಕಾರಣ, ಎಲಿಯನು ಅಭಿಷೇಕಿಸಲ್ಪಟ್ಟಂಥ ಮನುಷ್ಯನು. ಸತ್ತು ಹೋಗಿದ್ದ ಎಲಿಷನ ಎಲುಬುಗಳಲ್ಲಿ ಕೂಡ ಅಭಿಷೇಕವಿತ್ತು. ಎಲಿಷನ ಸತ್ತು ಹೋಗಿಬಿಟ್ಟಿದ್ದಾನೆ, ಎಷ್ಟೋ ದಿನಗಳಾಯಿತು, ಎಲುಬು ಮಾತ್ರ ಇದೆ. ಆ ಎಲುಬುಗಳಲ್ಲಿ ಯಾವುದೋ ಒಂದು ಶವವನ್ನು ಮನ್ಮಾಡಲಿಕ್ಕೆ ತೆಗೆದುಕೊಂಡು ಹೋಗುವಾಗ ಆ ಶವವನ್ನು ಬೀಸಾಕಿದಾಗ ಎಲಿಷನ ಎಲುಬುಗಳಿಗೆ ತಗಲಿ ಆ ವ್ಯಕ್ತಿಗೆ ಜೀವ ಬಂತು. ನೋಡ್ರಿ, ಇವೆಲ್ಲ ಅಭಿಷೇಕದ ಶಕ್ತಿಗಳು. ದಾವಿದನ ನೋಡ್ತೇವೆ, ದಾವಿದನು ಕೂಡ ಚಿಕ್ಕ ವಯಸ್ಸಿನಲ್ಲಿ ಅಭಿಷೇಕಿಸಲ್ಪಟ್ಟ. ಅವನ ಮೇಲೆ ಒಂದು ವಿಶೇಷವಾದ ಕೃಪೆಯನ್ನು ದೇವರು ಕೊಟ್ಟಿದ್ದರು. ಸ್ತೇಫನು ಅಭಿಷೇಕಿಸಲ್ಪಟ್ಟ ಕಾರಣ ಕಲ್ಲನ್ನು ಹೊಡೆಯುತ್ತಾ ಇದ್ದರೆ ತಿರುಗಿ ಕಲ್ಲು ಹೊಡೆಯಲಿಲ್ಲ. ದೇವರನ್ನು ನೋಡಿದಾಗ ಅವನ ಮುಖ ಪ್ರಕಾಶಮಾನವಾಗಿತ್ತು. ಪೇತ್ರ ಬಹಳ ಭಯಪಡುವಂಥ ವ್ಯಕ್ತಿ, ಅಭಿಷೇಕ ಹೊಂದಿಕೊಂಡು ಒಂದೇ ದಿನದಲ್ಲಿ ಪ್ರಸಂಗ ಮಾಡಿದಾಗ 3,000 ಜನರು ರಕ್ಷಿಸಲ್ಪಟ್ಟರು. ಹೌದು ಪ್ರಿಯರೇ, ಅಭಿಷೇಕದ ಶಕ್ತಿ ನಿನ್ನ ಜೀವಿತವನ್ನು ಬದಲಾಯಿಸ್ತದೆ. ನಿನ್ನ ಆತ್ಮೀಕ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗ್ತದೆ. ಆದ್ದರಿಂದ ಅಭಿಷೇಕವನ್ನು ನೀನು ಅಸಡ್ಡೆ ಮಾಡಬೇಡ. ಆ ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕೆ ನೀನು ಕಾತುರತೆಯಿಂದ ಕಾಯಬೇಕು, ಪ್ರಾರ್ಥಿಸಬೇಕು. ಹಾಗಾದರೆ ಈ ದಿನ ನಾನು ಸರಳವಾಗಿ ಸಂಕ್ಷಿಪ್ತವಾಗಿ ಅಭಿಷೇಕ ಹೊಂದಿಕೊಳ್ಳುವುದಕ್ಕೆ ನಾವು ಮಾಡಬೇಕಾದ 6 ಸಂಗತಿಗಳು. ಅಭಿಷೇಕ ಹೊಂದಬೇಕಾದ್ರೆ ನಾವೇನು ಮಾಡಬೇಕು ಪಾಸ್ಟರ್? ಬಹಳ ಸರಳ, ದೇವರ ವಾಕ್ಯದಿಂದ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. 1, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನೋಡ್ರಿ, ಅಪೊಸ್ತಲ ಪೇತ್ರನು ಹೇಳುತ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಜನರು ಕೇಳ್ತಾ ಇದ್ರೆ ನಾವೇನು ಮಾಡಬೇಕು? ಆಗ ಪೇತ್ರನು ಹೇಳ್ತಾ ಇದ್ದಾನೆ ಅಪೊಸ್ತಲ ಕೃತ್ಯ 2:38 ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಿಮ್ಮ ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರೆ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಯಾವಾಗ ಪವಿತ್ರಾತ್ಮನ ದಾನ ಅಂದರೆ ಪವಿತ್ರಾತ್ಮನ ಅಭಿಷೇಕ. ನೋಡಿ, ಯಾರೂ ಸಹ ಅಶುದ್ಧವಾದ ಪಾತ್ರೆಯಲ್ಲಿ ಶುದ್ಧವಾದ ಹಾಲನ್ನು ಹಾಕುವುದಿಲ್ಲ. ಇನ್ನೊಂದು ಸಾರಿ ಹೇಳ್ತಾನೆ, ಅಶುದ್ಧವಾದ ಪಾತ್ರೆಯಲ್ಲಿ ಶುದ್ಧವಾದ ಹಾಲನ್ನು ಹಾಕುವುದಿಲ್ಲ. ಶುದ್ಧವಾದ ಹಾಲನ್ನು ಹಾಕುವ ಮೊದಲು ಪಾತ್ರೆಯ ಒಳಭಾಗವನ್ನು ಚೆನ್ನಾಗಿ ತೊಳೆದು ಶುದ್ಧ ಮಾಡ್ತಾರೆ. ಹಾಗೆ ದೇವರು ಒಬ್ಬ ವ್ಯಕ್ತಿಯನ್ನು ಅಭಿಷೇಕ ಮಾಡಬೇಕಂತ ಹೇಳಿದ್ರೆ, ಅವನು ಪಾಪದಲ್ಲಿ ಜೀವಿಸಿರುವುದಾದರೆ ದೇವರು ಅಭಿಷೇಕ ಮಾಡುವುದಿಲ್ಲ. ಮೊದಲು ಅವನ ಅರ್ಹತೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ತಾನು ಪಾಪಿ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು, ದೇವರೊಟ್ಟಿಗೆ ಒಂದು ಸರಿಯಾದ ಸಂಬಂಧವನ್ನು ಹೊಂದಬೇಕು. 1 ಯೋಹಾನ 1:7 ಹೇಳುತ್ತದೆ, ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧ ಮಾಡುತ್ತದೆ. ಅಭಿಷೇಕ ಹೊಂದುವುದಕ್ಕೆ ಮೊದಲ ಹಂತ ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳಬೇಕು, ಅಥವಾ ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು. 2, ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ. ನೋಡ್ರಿ, ಅಪೊಸ್ತಲ ಕೃತ್ಯ 2:38 ಕೊನೆಯ ಭಾಗದಲ್ಲಿ ನೋಡುವಾಗ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ, ದೇವರ ಕಡೆಗೆ ತಿರುಗಿಕೊಂಡ್ರೆ ಆಗ ಪವಿತ್ರಾತ್ಮವನ್ನು ಹೊಂದಿಕೊಳ್ಳುವರೆ, ನೀವು ದೀಕ್ಷಾಸ್ನಾನ
ಮಾಡಿಸಿಕೊಳ್ಳ್ರಿ. ಅಲ್ಲಿರುವಂಥ 3,000 ಜನರು ಆ ದಿನವೇ ದೀಕ್ಷಾಸ್ಥಾನವನ್ನು ಮಾಡಿಸಿಕೊಂಡ್ರು. ಮಗು ಹುಟ್ಟಿದಾಗ ಕೊಡ್ತಾರಲ್ಲ ಆ ದೀಕ್ಷಾಸ್ಥಾನ ಅಲ್ಲ. ದೀಕ್ಷಾಸ್ಥಾನ ಅಂದರೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳುವಂಥ ಒಂದು ದೀಕ್ಷಾಸ್ಥಾನ. ಏನು ಈ ದೀಕ್ಷಾಸ್ಥಾನ? ದೇವರಿಗೆ ವಿಧೇಯರಾಗುವುದನ್ನು ತೋರಿಸ್ತದೆ. ಇವತ್ತು ಅನೇಕರು ದೀಕ್ಷಾಸ್ಥಾನ ಯಾಕೆ ತಗೋಬೇಕು ಗೊತ್ತು, ದೀಕ್ಷಾಸ್ಥಾನ ಯಾಕೆ ದೇವರು ಆ ಸಂಸ್ಕಾರವನ್ನು ಉಂಟು ಮಾಡಿದರಂತ ಗೊತ್ತು, ಆದರೂ ಕೂಡ ಇನ್ನೂ ಎಷ್ಟೋ ಜನರು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿಲ್ಲ. ದೀಕ್ಷಾಸ್ಥಾನ ಅದರ ಅರ್ಥ ಏನಂದರೆ, ಕ್ರಿಸ್ತನು ನನಗಾಗಿ ಸತ್ತನು, ಊನಲ್ಪಟ್ಟನು, ಜೀವದಿಂದ ಎದ್ದನು, ನಾನು ಕೂಡ ನನ್ನ ಪಾಪದ ಪಾಲಿಗೆ ಸತ್ತವನಾಗಿ ನೀತಿಗಾಗಿ ಜೀವಿಸ್ತೇನೆಂಬುದಾಗಿ ಹೇಳಿ ಕ್ರಿಸ್ತನು ಅಥವಾ ದೇವರು ನಮಗೆ ಕೊಟ್ಟಂಥ ಆ ಆಜ್ಞೆಯನ್ನು ನಾವು ಪಾಲಿಸಬೇಕಾಗಿದೆ. ನೋಡ್ರಿ, ಯೇಸುಸ್ವಾಮಿ 30 ಆದಮೇಲೆ ದೀಕ್ಷಾಸ್ಥಾನ ತೆಗೆದುಕೊಂಡ್ರು. ಯೋರ್ದಾನ್ ನದಿಗೆ ಬಂದು ತೆಗೆದುಕೊಂಡು ಬೈಬಲ್ ಹೇಳ್ತದೆ ಅವರು ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ತಕ್ಷಣ ಪಾರಿವಾಳ, ಪರಿಶುದ್ಧಾತ್ಮನ ಪಾರಿವಾಳ ರೂಪದಲ್ಲಿ ಆತನ ಮೇಲೆ ಇಳಿದು ಬಂದರು. ನಾವು ಮೊದಲನೇದಾಗಿ ರಕ್ಷಣೆಯ ಅನುಭವ ಇರಬೇಕು, 2 ದೀಕ್ಷಾಸ್ಥಾನದ ಅನುಭವ ಇರಬೇಕು, 3ನೆಯ ಅನುಭವವೇ ಪರಿಶುದ್ಧಾತ್ಮನ ಅನುಭವ. ಹಾಗಾದರೆ 1 ದೇವರ ಕಡೆಗೆ ತಿರುಗಿಕೊಳ್ಳ್ರಿ, 2 ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳ್ರಿ, 3 ದಾಹವುಳ್ಳವರಾಗಿರ್ರಿ. ಅಭಿಷೇಕ ಬೇಕಂತ ಹೇಳಿದ್ರೆ, ಪರಿಶುದ್ಧಾತ್ಮನ ವರ ಬೇಕಂತ ಹೇಳಿದ್ರೆ ನಿಮಗೆ ದಾಹ ಇರಬೇಕು. ಮತ್ತಾಯನ ಬರೆದ ಸುವಾರ್ತೆ 5:6 ಹೇಳ್ತದೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ದಾಹ ಇದ್ರೇ ದೇವರು ತುಂಬಿಸೋದು. ನಾವು ಪರಿಶುದ್ಧಾತ್ಮನು ಅಮೂಲ್ಯನಾದವನು, ಬೆಲೆ ಕಟ್ಟಲಾಗದಂಥ ನಿಧಿಯಾಗಿದ್ದಾನೆ. ಯಾರು ಯಾರು ದಾಹದಿಂದ ಆತನನ್ನು ಹುಡುಕುತ್ತಾರೋ ಅವರು ಮಾತ್ರ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ತಾರೆ. ಅದಕ್ಕೆ ಯೆಶಾಯ 44:3 ಹೇಳ್ತದೆ, ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು, ಅಂದರೆ ಡ್ರೈ ಆಗಿರುವ ಪ್ಲೇಸಲ್ಲಿ ದೇವರು ಮಳೆ ಸುರಿಸ್ತಾರಂತೆ. ದೇವರು ಕೂಡ ಜೀವ ಜಲವನ್ನು ನಮ್ಮ ಮೇಲೆ ಸುರಿಸ್ತಾರೆ. ಯೆಶಾಯ 55:1 ಹೇಳ್ತದೆ, ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ. ಯಾವ ನೀರು? ಅದು ಸಾಧಾರಣ ನೀರಲ್ಲ, ಅಭಿಷೇಕದ ನೀರು ಅಥವಾ ಜೀವ ಜಲದ ನೀರನ್ನು ಕುಡಿಯುವುದಕ್ಕೆ ಬರಬೇಕು. ಒಂದು ದಾಹ ಇದ್ದರೆ ಮಾತ್ರ ದೇವರು ನಿಮ್ಮನ್ನು ಅಭಿಷೇಕಿಸುವವರಾಗಿದ್ದಾರೆ. ಆದ್ದರಿಂದ ನೀವು ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕೆ ದಾಹ ಉಳ್ಳವರಾಗಿರಿ. 4 ನಿಮ್ಮ ಹೃದಯವನ್ನು ತೆರೆದು ಕೇಳಿಕೊಳ್ಳ್ರಿ, ಕೇಳಿಕೊಳ್ಳ್ರಿ. ಯಾರು ಕೇಳಿಕೊಳ್ತೀರೋ ಅವರು ಹೊಂದುತ್ತಾರೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ನಾವೇನೇನೋ ಕೇಳ್ತೇವೆ, ಎಲ್ಲದಕ್ಕಿಂತ ದೇವರೇ ನಿನ್ನ ಅಭಿಷೇಕ ಬೇಕು, ಪವಿತ್ರಾತ್ಮನ ವರ ಬೇಕು ನನಗೆ, ದೇವರೇ ನನಗೆ ಪವಿತ್ರಾತ್ಮನ ಫಲ ಬೇಕು. ನೀವು ಬೇಡಿಕೊಳ್ಳ್ರಿ, ಬಾಯಿ ತೆರೆದು ಕೇಳಿಕೊಳ್ಳ್ರಿ, ಹೃದಯ ತೆರೆದು ಕೇಳಿಕೊಳ್ಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಅಭಿಷೇಕಿಸುತ್ತಾರೆ. ನೋಡ್ರಿ, ದೇವರು ಹೇಳ್ತಾ ಇದ್ರೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಮೊಟ್ಟೆ ಕೇಳಿದ್ರೆ ಚೇಳು ಕೊಡ್ತೀರಾ ಅಂತ ದೇವರು ಕೇಳ್ತಾ ಇದ್ದಾರೆ. ಆದ್ದರಿಂದ ಕೆಟ್ಟವರಾದ ನೀವೇ ಅದನ್ನು ಕೊಡುವಾಗ, ಅದಕ್ಕಿಂತಲೂ ನಾನು ಒಳ್ಳೆಯ ತಂದೆ, ನಿಮಗೆ ನಾನು ಇನ್ನೂ ಹೆಚ್ಚಿನದನ್ನು ಕೊಡುವನಲ್ಲವೇ. ಅದು ಪವಿತ್ರಾತ್ಮನ ವರವನ ಕುರಿತು ಅಥವಾ ಪವಿತ್ರಾತ್ಮನ ಅಭಿಷೇಕದ ಕುರಿತು ಆ ವಾಕ್ಯ ಹೇಳಲ್ಪಟ್ಟಿದೆ. ನಾವು ಏನು ಮಾಡಬೇಕಂತ ಹೇಳಿದ್ರೆ, ದಾಹದಿಂದ ಮಾತ್ರವಲ್ಲ, ನಾವು ದೇವರ ಸಮ್ಮುಖದಲ್ಲಿ ಬೇಡಿಕೊಂಡು ಅದನ್ನು ಹೊಂದಿಕೊಳ್ಳಬೇಕು. 5ನೇದಾಗಿ ನಾವು ನಂಬಬೇಕು. ಅಭಿಷೇಕವನ್ನು ಹೊಂದಲು ದೇವರು ನಿಮ್ಮಿಂದ ನಿರೀಕ್ಷಿಸುವುದು ಏನಂತ ಹೇಳಿದ್ರೆ, ಒಂದು ನಂಬಿಕೆ, ವಿಶ್ವಾಸ. ನಿವಿಶ್ವಾಸ, ಅದಕ್ಕೆ ಬೈಬಲ್ ಹೇಳ್ತದೆ, ಯೋಹಾನ್ ಬರೆದ ಸುವಾರ್ತೆ 7:38-39 ನೋಡ್ತೇವೆ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು. ಹೇಗೆ ಜೀವಕರವಾದ ನೀರಿನ ಹೊಳೆಗಳು? ಯಾರಲ್ಲಿ? ನಂಬಿದವನ ಹೊಟ್ಟೆಯೊಳಗಿಂದ. ಆದ್ದರಿಂದ ನಂಬ್ರಿ, ದೇವರು ನನ್ನ ಅಭಿಷೇಕಿಸ್ತಾರೆ, ದೇವರು ನನ್ನನ್ನು ತುಂಬಿಸ್ತಾರೆ, ದೇವರು ನನ್ನನ್ನು ಒಂದು ವ್ಯತ್ಯಸ್ತವಾದ ಮನುಷ್ಯನಾಗಿ ಮಾರ್ಪಡಿಸಲಿಕ್ಕಿದ್ದಾರೆ. ನಂಬ್ರಿ, ನಂಬಿ ಕಾದಿದ್ದು ಅಭಿಷೇಕವನ್ನು ಹೊಂದಿಕೊಳ್ಳ್ರಿ. ಕೊನೆಯದಾಗಿ ಒಪ್ಪಿಸಿಕೊಳ್ಳ್ರಿ, ನಿಮ್ಮನ್ನು ಒಪ್ಪಿಸಿಕೊಳ್ಳ್ರಿ. ನಿಮ್ಮ ಈ ನಮ್ಮ ಶರೀರದ ಒಂದೊಂದು ಅವಯವಗಳನ್ನು ಕರ್ತನಿಗೆ ಒಪ್ಪಿಸಿಕೊಡ್ರಿ. ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ಕರ್ತನನ್ನು ಸ್ತುತಿಸಿರಿ, ದೇವರೇ ನಾನು ಒಪ್ಪಿಸಿಕೊಟ್ಟಿದ್ದೇನೆ, ನನ್ನನ್ನು ತುಂಬಿಸು, ಸಂಪೂರ್ಣವಾಗಿ ನೀನು ಆಳ್ವಿಕೆ ಮಾಡೆಂಬುದಾಗಿ ಒಪ್ಪಿಸಿಕೊಡ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಅಭಿಷೇಕಿಸುವನು, ತನ್ನ ವರಗಳಿಂದ ನಿಮ್ಮನ್ನು ತುಂಬಿಸಿ ಪ್ರಜ್ವಲಿಸುವಂತೆ ಮಾಡುವನು. ಹೇಗೆ ಎಲೀಷನಿಗೆ ಒಂದು ದಾಹ ಇತ್ತೋ, ಎಲೀಯನಿಗೆ ಹೇಳಿದ, ಯಜಮಾನ ನೀನು ಎಲ್ಲಿಯೋದ್ರೂ ನಾನು ಬಿಡೋದಿಲ್ಲ, ನೀನೇನು ಬೇಕಾದರೂ ಕೇಳ್ಕೊ ಅಂತ ಹೇಳಿದಾಗ, ನಿನ್ನ ಮೇಲಿರುವಂಥ ಹೊದಿಕೆ ನನ್ನ ಮೇಲೆ ಬೀಳಬೇಕು, ಆ 2ರಷ್ಟು ಆತ್ಮನ ವರ ನನಗೆ ಬೇಕು, 2ರಷ್ಟು ಆತ್ಮನ ವರ ಬೇಕೆಂಬುದಾಗಿ ಕೇಳಿಕೊಂಡಾಗ ಅವನ ಬಯಕೆಯನ್ನು ನೋಡಿ
ದೇವರು ಎಲಿಯನಿಗಿದ್ದದ್ದಕ್ಕಿಂತಲೂ ಎರಡರಷ್ಟು ಎಲೀಷನು ಪಡೆದುಕೊಂಡ. ಈ ದಿನಗಳಲ್ಲಿ ನೀವು ನಂಬಿರಿ. ಅದಕ್ಕೆ ಬೈಬಲ್ ಹೇಳ್ತದೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳಿಗಿಂತ ತಾನು ನಡೆಸುವನು ಅವುಗಳಿಗಿಂತಲೂ ಹೆಚ್ಚಾದ ಕ್ರಿಯೆಗಳನ್ನು ನಡೆಸುವೆನು. ಅಭಿಷೇಕ ಹೊಂದಿಕೊಳ್ಳುವುದಕ್ಕೆ ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ, ದಾಹ ಉಳ್ಳವರಾಗಿರ್ರಿ, ಹೃದಯ ತೆರೆದು ಕೇಳಿಕೊಳ್ಳ್ರಿ, ವಿಶ್ವಾಸಿಸಿರಿ, ನಂಬಿರಿ, ಒಪ್ಪಿಸಿಕೊಳ್ಳ್ರಿ. ದೇವರು ನಿಮ್ಮನ್ನು ಅಭಿಷೇಕಿಸುತ್ತಾನೆ. ನಿಮಗಾಗಿ ನಾನು ಪ್ರಾರ್ಥಿಸ್ತಾನೆ. ದಾಹದಿಂದ ಪ್ರಾರ್ಥನೆ ಮಾಡಿರಿ, ದೇವರು ನೀವಿರುವ ಸ್ಥಳದಲ್ಲೇ ನಿಮ್ಮನ್ನು ತುಂಬಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ ದೇವರೇ, ನೀವು ಹೇಳಿದರೆ ಕಡೆ ದಿನಗಳಲ್ಲೇ ನನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಯ ಮಾಡುವೆನೆಂಬುದಾಗಿ, ಇನ್ನೂ ಅಭಿಷೇಕದ ಅನುಭವಕ್ಕೆ ಬರದೆ, ಅಭಿಷೇಕ ಅಂದರೆ ಏನಂತ ಗೊತ್ತಿಲ್ಲದೆ ಜೀವಿಸುವಂಥ ಎಲ್ಲ ದೇವ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಈಗಲೇ ಯೇಸುವಿನ ನಾಮದಲ್ಲಿ ಅವರ ಮೇಲೆ ಒಂದು ಅಭಿಷೇಕದ ಶಕ್ತಿ ಕ್ರಿಯೆ ಮಾಡಲಪ್ಪ. ಅಭಿಷೇಕವು ಈಗಲೇ ಅವರ ಮೇಲೆ ಇಳಿದು ಬರಲಿ ಸ್ವಾಮಿ. ಪವಿತ್ರಾತ್ಮನ ವರವು ಇಳಿದು ಬರಲಿ ಸ್ವಾಮಿ. ಯೋರ್ಧಾನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಮೇಲಕ್ಕೆ ಬಂದಾಗ ಹೇಗೆ ಪವಿತ್ರಾತ್ಮನ ಪಾರಿವಾಳ ರೂಪಾದಿಯಲ್ಲಿ ಇಳಿದು ಬಂದರು, ಅದೇ ವಿಧದಲ್ಲಿ ಕರ್ತನೆ ಈ ವಿಡಿಯೋನ ವೀಕ್ಷಿಸುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಆತ್ಮನ ಸುರಿಸಲ್ಪಡಲಿ ಕರ್ತನೆ. ದೇವರೇ ಸ್ತೋತ್ರ, ಈಗಲೇ ನಿನ್ನ ಜನರನ್ನು ತುಂಬಿಸು ಸ್ವಾಮಿ. ತುಂಬಿಸಿದ್ದಕ್ಕಾಗಿ ಸ್ತೋತ್ರ, ಅಭಿಷೇಕಿಸಿದ್ದಕ್ಕಾಗಿ ಸ್ತೋತ್ರ. ವರಗಳಿಂದ ತುಂಬಿಸ್ರಿ, ದೊಡ್ಡ ಕಾರ್ಯ ಮಾಡ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಅಭಿಷೇಕ ಇಲ್ಲದವರಾಗಿ ಜೀವಿಸಬೇಡ್ರಿ. ಅಭಿಷೇಕ ಹೊಂದಿಕೊಂಡು ಮಹತ್ತಾದ ಕಾರ್ಯಗಳನ್ನು ಮಾಡುವುದಕ್ಕೆ ಅಭಿಷೇಕದೊಂದಿಗೆ ನಿಮ್ಮ ಆತ್ಮೀಕ ಜೀವಿತವನ್ನು ಪ್ರಯಾಣಿಸರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಂಧಿಸ್ತೇನೆ. ಈ ವಿಡಿಯೋ ಇಷ್ಟವಾದದಲ್ಲಿ ಇತರರೊಂದಿಗೆ ಶೇರ್ ಮಾಡಿರಿ. ಮೈ ಗಾಡ್ ಬ್ಲೆಸ್ ಯು ಆಲ್.